ಆಂಕರ್ ಅನುಶ್ರೀ ಅಂದರೆ ಬಹುತೇಕರಿಗೆ ಗೊತ್ತು ಸಿನಿಮಾ ನಟನೆಗಿಂತ ಮಾತಿನ ಕೌಶಲ್ಯದ ಮೂಲಕ ತೆರೆ ಮೇಲೆ ರಂಜಿಸುವ ಫೇಮಸ್ ಆಂಕರ್ ಆಗಿ ಅನುಶ್ರೀ ಗುರುತಿಸಿಕೊಂಡಿದ್ದಾರೆ ಸದ್ಯ ಅನುಶ್ರೀ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಅದು ಅವರ ಮದುವೆ ವಿಚಾರ ಹಾಗಾದರೆ ಮದುವೆ ವಿಚಾರವಾಗಿ ಅನುಶ್ರೀ ಹೇಳಿದ್ದೇನು ಮದುವೆ ಯಾವಾಗ ಹುಡುಗ ಯಾರು ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅನುಶ್ರೀ ಅವರ ನಿರೂಪಣೆ ಇಷ್ಟ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕರಾವಳಿಯಿಂದ ಅನುಶ್ರೀ ಸದ್ಯ ಕರ್ನಾಟಕದ ಪ್ರತಿಭಾವಂತ ಆಂಕರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇದುವರೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಖಾಸಗಿ ವಾಹಿನಿಯ ಜೊತೆಗೆ ಜನಪ್ರಿಯ ಟಿವಿ ಶೋಗಳನ್ನ ಮಾಡುತ್ತಾ ಬಂದಿದ್ದಾರೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರುವ ಅನುಶ್ರೀ ಎಲ್ಲೇ ಹೋದರೂ ಅವರನ್ನ ಎಲ್ಲ ಕೇಳುವುದು ನಿಮ್ಮ ಮದುವೆ ಯಾವಾಗ ಅಂತ ಅವರು ಲೈವ್ ಬರಲಿ ಕಾರ್ಯಕ್ರಮದಲ್ಲಿರಲಿ ಮದುವೆ ಬಗ್ಗೆ ಪ್ರಶ್ನಿಸುತ್ತಾರೆ ಇದೀಗ ಅವರ ಪ್ರಶ್ನೆಗಳಿಗೆ ಅನುಶ್ರೀ ಉತ್ತರ ಕೊಟ್ಟಿದ್ದು ನನಗೂ ಮದುವೆ ಆಗಬೇಕು ಎಂಬ ಆಸೆ ಇದೆ ಎಂದಿದ್ದಾರೆ ತಾನು ಕೂಡ ಮದುವೆ ಎಂಬ ಆಸೆ ಆಗ್ತಾ ಇದೆ ಎನ್ನುವ ಮೂಲಕ ಸುದ್ದಿಯಲ್ಲಿದ್ದಾರೆ ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೋಡಿಗಳನ್ನ ಹಾಗೂ ಅವರುಗಳ ನಡುವೆ ಇರುವ ಪ್ರೀತಿಯನ್ನ ನೋಡಿದ ನನಗೂ ಮದುವೆ ಆಗಬೇಕೆಂಬ ಆಸೆ ಆಗ್ತಾ ಇದೆ ಎಂದಿದ್ದಾರೆ ಈ ಮೂಲಕ ನಾನು ರೆಡಿ ಎಂಬ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತದೆ ಅನುಶ್ರೀ ಅವರ ಈ ಹೇಳಿಕೆಯಿಂದ ಅಭಿಮಾನಿಗಳಲ್ಲಿ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದು ಅದು ಈಗಾಗಲೇ ಅನುಶ್ರೀ ಹುಡುಗನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರಾ ಎಂಬ ಅನುಮಾನ ಕಾಡ್ತಾ ಇದೆ ಹಾಗೇನಾದರೂ ಇದ್ರೆ ಆ ಹುಡುಗ ಯಾರು ಎಂಬ ಕುತೂಹಲ ಕೂಡ ಇವರಲ್ಲಿದೆ ಒಟ್ಟಿನಲ್ಲಿ ಅನುಶ್ರೀ ತಾವು ಮದುವೆ ಆಗಬೇಕು ಎಂಬ ಆಸೆ ವ್ಯಕ್ತಪಡಿಸಿದ್ದು ಅಭಿಮಾನಿಗಳಿಗೆ ಖುಷಿಯಾಗಿದೆ ಆದರೆ ನಿಜಕ್ಕೂ ಅನುಶ್ರೀ ಅವರು ಈಗ ಮದುವೆ ಆಗ್ತಾರಾ ಎಂಬುದನ್ನು ಕಾದ್ ನೋಡಬೇಕಿದೆ ನೀವು ಸಹ ಅನುಶ್ರೀ ಅವರ ಮದುವೆಗಾಗಿ ಕಾಯ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು